ಫಾದರ್ ಸೈಡ್ ಫಾದರ್ಸ್ ನೇಮ್ ಇಸ್ ಮಧ್ಯಗೇಹ ಭಟ್ಟ, ಮಧ್ಯಗೇಹ ಭಟ್ರು ಅಂತ. ಸನ್ಯಾಸ ತಗೊಳ್ಳಿ ಅಂತ ಹೇಳಿದ್ರು, ಸರಿ ಅಂತ ಹೇಳಿದ್ರು. ನೀನು ಹೋಗುವ ಮುಂಚೆ, ಮನೆ ಬಿಟ್ಟು ಹೋಗುವ ಮುಂಚೆ ಇವ್ರೇನು ಮಾಡ್ತಾರೆ, ಮನೆ ಹೋಗಿ ಎಲ್ಲಕ್ಕೂ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಹಿ ಇಸ್ ಟಚಿಂಗ್ ಎವ್ರಿಥಿಂಗ್ ಇನ್ ದ ಹೌಸ್, ಪಿಲ್ಲರ್, ಸ್ಟೋನ್, ಎವ್ರಿ ಸ್ಟೋನ್ ಇಸ್ ಟಚಿಂಗ್ ಇನ್ ಡೂಯಿಂಗ್ ನಮಸ್ಕಾರ ಮಧ್ವಾಚಾರ್ಯ. ಸೊ ಫಾದರ್ ಥಿಂಕ್ಸ್ ದಟ್ ದಿಸ್ ಪರ್ಸನ್ ಹ್ಯಾಸ್ ಇವನು ಹುಡುಗಿನ ಇನ್ನು ಈಸ್ ನಾಟ್ ಮೆಚೂರ್ ಪರ್ಸನ್ ಯಾಸ್ ಈ ಸ್ಟಿಲ್ ಎಸ್ ಅಟ್ಯಾಚ್ ಟು ದಿ ಹೌಸ್ ಮನೆಗೆ, ರೈಟ್? ದೆನ್ ಫಾದರ್ ಸೇಸ್ ಇಫ್ ಯು ಆರ್ ನಾಟ್ ಮೆಚೂರ್ ಫಾರ್ ಸನ್ಯಾಸ ವೈ ಆರ್ ಟೇಕಿಂಗ್, ಯಾಕೆ ಸನ್ಯಾಸ ತಗೊಳ್ಳಿ ಮೆಚೂರ್ ಆಗಿಲ್ಲ, ಯಾಕೆ ಹೋಗ್ತೀಯ ಅಂತ. ಮನೆಗೆ ನಮಸ್ಕಾರ ಮಾಡಿದ್ದು ನಮ್ಮ ಮನೆಗಲ್ಲಪ್ಪ, ಆ ಮನೆಯ ಒಳಗಿರೋನಿಗೆ. ಐ ಡಿಂಟ್ ಡೂ ನಮಸ್ಕಾರ ಫಾರ್ ದ ಸ್ಟೋನ್, ಐ ಡಿಂಟ್ ನಮಸ್ಕಾರ ಫಾರ್ ದಿ ವಾಸುದೇವ ಇನ್ ದ ಸ್ಟೋನ್, ರೈಟ್? ಸೊ ದಟ್ಸ್ ಹಾಟ್ ಭಕ್ತ ಇಸ್ ಅಬೌಟ್, ಆ್ಯಂಡ್ ಹೀ ಈಸ್ ಸೋ ದಿಸ್ ಥಿಂಗ್ ಡಿವೋಟೆಡ್ ಟು ಗಾಡ್ ದಟ್ ಹೀ ಡಸಂಟ್ ವಾಂಟ್, he wants to do serve the Lord, don't want to lose his identity and do the service. That's what bhakta is. That's dual alva, Guruji. Huh? That's dual. He enjoys the duality. Dual alva. He enjoys the duality. He says, I want to do service. Like that. That's a bhakta. You see, his choice he has taken. Okay. So, I'll just little bit go to for the cosmology of India. ನಮ್ಮದಲ್ಲಿ ಏನಂದರೆ ಭಾರತದಲ್ಲಿ ಬ್ರಹ್ಮನ್ ಬ್ರಹ್ಮಾಂಡ ಅಂದರೆ ಹೋಲ್ ಯೂನಿವರ್ಸ್, ಎಂಟೈರ್ ಯೂನಿವರ್ಸ್ ಇಸ್ ಲಿವಿಂಗ್ ಬೀಯಿಂಗ್, ಒನ್ ಲಿವಿಂಗ್ ಬೀಯಿಂಗ್. ಓಕೆ, ಇಲ್ಲಿ ನಾರಾಯಣನ ಹೊಟ್ಟೆಯಿಂದ ಬ್ರಹ್ಮಾಜಿ ಹುಟ್ಟಿದ್ರು. ದ ಬ್ರಹ್ಮಾಜಿ ಇಸ್ ಬಾರ್ನ್, ಬ್ರಹ್ಮಾಜಿ ಈಸ್ ಕಾಲ್ಡ್, ಬ್ರಹ್ಮಾಜಿ ಇಸ್ ಎ ಈಸ್ ಯೂನಿವರ್ಸ್. ಬ್ರಹ್ಮಾಜಿ ಅಂದರೆ ವಿಶ್ವ, ದಿ ಇಡೀ ವಿಶ್ವವೇ ಒಂದು ಲಿವಿಂಗ್ ಬೀಯಿಂಗ್ ಅದು. ಗೊತ್ತಾಯ್ತಾ, ಆ ಲೈಫ್ ದ ಕಾನ್ಷಿಯಸ್ನೆಸ್ ಇಸ್ ದನ್ ಎವ್ರಿ ಸೆಲ್ ಆಫ್ ದ ಲಿವಿಂಗ್ ಬೀ, ಎವ್ರಿ ಸೆಲ್ ಆಫ್ ಯೂನಿವರ್ಸ್, ದಿ ಹೋಲ್ ಯೂನಿವರ್ಸ್ ಇಸ್ ಬ್ರಹ್ಮಾಜಿ. ಯು ಡೋಂಟ್ ಥಿಂಕ್ ದ ಬ್ರಹ್ಮಾಜಿ ಇಸ್ ಸಿಟಿಂಗ್ ಸಮ್ ಆರ್ ಇನ್ ಎ ಥ್ರೋನ್. ನೌ ಇಫ್ ಯು ಪಿಂಚ್ ಹಿಯರ್, ಬ್ರಹ್ಮಾಜಿ ವಿಲ್ ನೋ ದ ಯೂನಿವರ್ಸ್. ಗೊತ್ತಾಯ್ತಾ, ನಿಮಗೆ ಇಲ್ಲಿ ಕಾಲಿಗೆ ನೋವಾಯಿತು, ದಿ ಎಂಟೈರ್ ಯೂನಿವರ್ಸ್ ಹ್ಯಾಸ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ಪೇನ್, ದಟ್ಸ್ ಬ್ರಹ್ಮಾಜಿ. ಅಂಡರ್ಸ್ಟ್ಯಾಂಡ್? ಸೊ ಯು ಥಿಂಕ್ ಯು ಆರ್ ಎ ಲಿವಿಂಗ್ ಇಂಡಿವಿಜುವಲ್ ಬೀಯಿಂಗ್, ಯು ಆರ್ ನಾಟ್, ಯು ಆರ್ ಎ ಪಾರ್ಟ್ ಆಫ್ ದಿಸ್ ಎಂಟೈರ್ ಯೂನಿವರ್ಸ್, ಇಡೀ ವಿಶ್ವದ ಒಂದು ಭಾಗ. ಇಟ್ಸ್ ಲೈಕ್ ದಿಸ್. ಹೇಗಂದ್ರೆ, ಹೌ ಮೆನಿ ಸೆಲ್ಸ್ ಆರ್ ಇನ್ ಯುವರ್ ಬಾಡಿ? ನಿಮ್ಮ ಶರೀರದಲ್ಲಿ ಎಷ್ಟು ಕೋಶಗಳಿದ್ದಾವೆ, ಜೀವಕೋಶಗಳಿದ್ದಾವೆ? ಹೌ ಮೆನಿ ಅರ್ದೆ? ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಸೆಲ್ಸ್ ಇದ್ದಾರೆ. ಆ್ಯಂಡ್ ಈಚ್ ಸೆಲ್ ಇಸ್ ಇಂಡಿವಿಜುವಲ್, ಈಚ್ ಸೆಲ್ ಇಟ್ ಟೇಕ್ಸ್ ಫುಡ್, ಈಟ್ಸ್ ಇಟ್ ಆ್ಯಂಡ್ ಡಸ್ ಸಮ್ ವರ್ಕ್. ಪ್ರತಿಯೊಂದು ಸೆಲ್ ಕೂಡ ಇಂಡಿವಿಜುವಲ್, ಎವ್ರಿ ಸೆಲ್ ಈಸ್ ಇಂಡಿವಿಜುವಲ್. ಓಕೆ, ಎವ್ರಿ ಸೆಲ್ ಈಸ್ ಈಟ್ಸ್ ಫುಡ್ ಆ್ಯಂಡ್ ಶೇರ್ ಸಮ್ ಇನ್ಫಾರ್ಮೇಶನ್ ವಿತ್ ಅದರ್ಸ್ ನೈಬರ್ಸ್. ಇಟ್ ಡಸಂಟ್ ನೋ ದ ಎಂಟೈರ್ ಬಾಡಿ, ಅವ್ರಿಗೆ ಇಡೀ ಶರೀರ ಅಂತ ಗೊತ್ತಿಲ್ಲ. ಆ್ಯಂಡ್ ಇಟ್ ಥಿಂಗ್ಸ್ ಐ ಆಮ್ ಓನ್ಲಿ ದೇರ್, ಐ ಟೇಕ್ ಸಮ್ ಫುಡ್ ಫ್ರಮ್ ಬ್ಲಡ್ ಆ್ಯಂಡ್ ಈಟ್. ಅದೇನು ಜೀವಗಳ, ನಾನು ಶರೀರದ ಆಹಾರ ತಗೊಳ್ತೇನೆ, ಜೀವನ ಮಾಡ್ತೇನೆ, ತಿಳಿದೆ. We are like one cell in the Brahmaji's body. ಇಡಿ ಭಗವಂತನ ಶರೀರದಲ್ಲಿ ನಾವೊಂದು ಸೆಲ್. ವಿ ಮೀನ್ಸ್ ದ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇಸ್ ಜಸ್ಟ್ ಒನ್ ಸೆಲ್ ಇನ್ ದಿ ಬ್ರಹ್ಮಾಜಿಸ್ ಬಾಡಿ. ಈಗ ನಿಮ್ಮ ಕೈಗೆ ಒಂದು ಪಿಂಚ್ ಉಜ್ಜಿರಿ, ದಟ್ ಸೆಲ್ ಗೆಟ್ಸ್ ದ ಪೇನ್, ಬಟ್ ಇಮಿಡಿಯೇಟ್ಲಿ ಯು ಕಮ್ ಟು ನೋ, ರೈಟ್? ಲೈಕ್ ದಟ್ ಎನಿಥಿಂಗ್ ಹ್ಯಾಪನ್ಸ್ ಇನ್ ಯೂನಿವರ್ಸ್, ಬ್ರಹ್ಮಾಜಿ ಯು ಕಮ್ ಟು ನೋ. ಎನಿ ಸಿಂಗಲ್ ಆಕ್ಷನ್ ಇನ್ ಯೂನಿವರ್ಸ್ ಈಸ್ ನೋಟೆಡ್ ಬೈ ದ ಯೂನಿವರ್ಸ್. ದಟ್ಸ್ ವಾಟ್ ಇಸ್ ಕರ್ಮ. ಓಕೆ, ಯು ಥಿಂಕ್ ದಟ್ ಐ ಆಮ್ ಎ ಸಪರೇಟ್ ಎಂಟಿಟಿ, ನಾನು ಬೇರೆ ಅಂತ ತಿಳ್ಕೊಂಡಿದ್ದೀರಾ? ಯು ಆರ್ ಆ್ಯಕ್ಚುಲಿ ಲೈಕ್ ಒನ್ ಸೆಲ್ ಇನ್ ದ ಬ್ರಹ್ಮಾಜಿಸ್ ಬಾಡಿ. ಓಕೆ, ದಿ ಸೆಲ್ ಕೆನಾಟ್ ಸಿ ದಿ ಟೋಟಲ್ ಬಾಡಿ, ಸೆಲ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಟೋಟಲ್ ಬಾಡಿ. ಈ ಶರೀರಕ್ಕೆ ಇಡೀ ಒಂದು ಸೆಲ್ಗೆ ಇಡೀ ದೇಹ ಅಂತ ಗೊತ್ತಾಗೋದಿಲ್ಲ, ಬಟ್ ದೇಹ ಅಂತ ಗೊತ್ತಾಗುತ್ತೆ ಏನ ಒಂದು ಸೆಲ್. ದಿ ಅದರ್ ವೇ ಇಟ್ಸ್ ಅಂಡರ್ಸ್ಟುಡ್, ಲೈಕ್ ದಟ್ ಗಾಡ್ ಅಂಡರ್ಸ್ಟ್ಯಾಂಡ್ಸ್ ಎವ್ರಿ ಸಿಂಗಲ್ ಪೇನ್ ಅಂಡ್ ಪ್ರೆಷರ್ ಆಫ್ ಯು. All his cells will be pain. He may have health issues. But he will still be peaceful. He knows how to. He has done meditation. Sahaja Samadhi. Andre, what is it? He'll have happiness also in the same moment. What? He'll have happiness also. No, he is so happy all the time that this small, small pig prince. Doesn't matter. Actually,
his cell in a galaxy is his cell. The galaxy bursts out. In your body, 10,000 cells are bursting out every minute. You don't know. Right? Like that. Idi Vishwave Brahmaji Appa. This whole universe is Brahmaji. Okay. So this is what is Brahmaji. And this umbilical cord. Will you come to the? Okay. This umbilical cord. This umbilical cord is it's the nervous system of the universe. Okay. That is called Meru Parvata. In ancient language, it's called Meru Parvata. ಮೇರು ಪರ್ವತ ಅಂತಿದೆ ಅದು ಎಲ್ಲ ಯೂನಿವರ್ಸ್ಗಳ ಮಧ್ಯದಿಂದ ಹೋಗ್ತದೆ ಒಂಥರ ನರ್ವಸ್ ಸಿಸ್ಟಮ್ ಇದಾಗೆ ಕಮ್ಯುನಿಕೇಷನ್ಗೆ ಕಣ್ಣಿಗೆ ಕಾಣದ ಕಣ್ಣಿಗೆ ಕಾಣಲ್ಲ ಬಟ್ ಏನಾಗುತ್ತೆ ಅದು ಇಲ್ಲಿಂದ ಕೆಳಗಿನಿಂದ ಪ್ರತಿಯೊಂದು ಲೋಕಗಳು ಒಂಥರ ಹಗ್ಗದಾಗಿ ಕಟ್ಟಿನಾಗಿರೋದು ನಮ್ಮ ಬೆನ್ಮೂಳಲ್ಲಿ ಸ್ಪೈನಲ್ ಕಾರ್ಡ್ ಇದೆಯಲ್ಲ ಅದಕ್ಕೆ ಮೇರುದಂಡ ಅಂತ ಹೇಳೋದು ಅವ್ರ ಸ್ಪೈನಲ್ ಕಾರ್ಡ್ ಇಸ್ ಕಾಲ್ಡ್ ಮೇರುದಂಡ ವಿದೌಟ್ ಸ್ಪೈನಲ್ ಕಾರ್ಡ್ ನರ್ವಸ್ ಸಿಸ್ಟಮ್ ನಥಿಂಗ್ ವಿಲ್ ವರ್ಕ್ ವಾಟ್ ಇಸ್ ಇನ್ ಅವರ್ ಬಾಡಿ ಸೇಮ್ ಥಿಂಗ್ ಇಸ್ ದರ್ ಇನ್ ಯೂನಿವರ್ಸ್ ಇಟ್ಸ್ ಕಾಲ್ಡ್ ಮೇರುದಂಡ ಮೇರು ಪರ್ವತ ಓಕೆ ಕೈಲಾಸ ಪರ್ವತ ಇಸ್ ದ ಪಾರ್ಟ್ ಆಫ್ ದ ಮೇರು ಪರ್ವತ ಸೀರೀಸ್ ದಿ ಕೈಲಾಸ್ ಮೌಂಟೇನ್ಸ್ ಹೋಲಿ ಮೌಂಟೇನ್ ಸೊ ವಾಟ್ ಹ್ಯಾಪನ್ ಇಸ್ ದಟ್ ದರ್ ಇಸ್ ಎ ಎನರ್ಜಿ ಚಾರ್ ಎನರ್ಜಿ ವಿಚ್ ಕನೆಕ್ಟ್ಸ್ ದಿ ಎಂಟೈರ್ ಯೂನಿವರ್ಸ್ ಲೈಕ್ ಎ ಥ್ರೆಡ್ ಫಾರ್ ಮ್ಯಾನೇಜಿಂಗ್ ದ ಯೂನಿವರ್ಸ್ ಸೊ ದಟ್ಸ್ ಎ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಈಸ್ ವಾಟ್ ಯು ಆರ್ ಸೀಯಿಂಗ್ ಇಸ್ ಸ್ಪೈನಲ್ ಕಾರ್ಡ್ ಇದು ಇದು ಉಂಬಿಲಿಕಲ್ ಕಾರ್ಡ್ ಇವಾಗ ನಮ್ಮ ಪುರಾಣಗಳು ಹಿಮಾಲಯ ವಿಂಧ್ಯ ಅದೆಲ್ಲ ಹೇಳಿದಾಗ ಇಟ್ ಇಸ್ ಜಾಗ್ರಫಿಕಲಿ ವಿ ಸೀ ದಮ್ ಬಟ್ ದಿಸ್ ಮೇರು ಪರ್ವತ ಇಸ್ ಇಟ್ ರಿಯಲ್ ಇದೆ ಹೌದು ಕೈಲಾಸ ಪರ್ವತ ಕೈಲಾಸ ಇದೆ ಕೈಲಾಸ ಪರ್ವತ ಇಸ್ ಮೇರು ಪರ್ವತ ಕೈಲಾಸ ಪರ್ವತ ಇಸ್ ಮೇರು ಪರ್ವತ ಆಯ್ತಾ ಆ ಮೇರು ಪರ್ವತ ಕೈಲಾಸ ಪರ್ವತದಲ್ಲಿ ಕೈಲಾಸ ಪರ್ವತ ವಿ ಕ್ಯಾನ್ ಸಿ ವಿಸಿಬಲ್ ಪಾರ್ಟ್ ಅಂಡ್ ದಿಸ್ ಇಂಡಿವಿಜುವಲ್ ಪಾರ್ಟ್ ಇಂಡಿವಿಜುವಲ್ ಪಾರ್ಟ್ ಆಗುತ್ತೆ ಇಟ್ ಕನೆಕ್ಟ್ ಟು ಅನದರ್ ಅನದರ್ ಮೌಂಟೇನ್ ಅಂಡ್ ಇಟ್ಸ್ ಲೈಕ್ ಎ ಸಾರ್ಟ್ ಇಟ್ಸ್ ಲೈಕ್ ಸಾರ್ಟ್ ನರ್ವಸ್ ಸಿಸ್ಟಮ್ ಆ ನರ್ವಸ್ ಸಿಸ್ಟಮ್ ಉಂಬಿಲಿಕಲ್ ಕಾರ್ಡ್ ಆಗಿ ತೋರಿಸಿದ್ದಾರೆ ಇಲ್ಲಿ ದ ಶೋನ್ ದಿ ನರ್ವಸ್ ಸಿಸ್ಟಮ್ ಆಸ್ ದಿ ಉಂಬಿಲಿಕಲ್ ಕಾರ್ಡ್ ಓಕೆ ನೀವೇನ ಇದು ಇದು ಇಮ್ಯಾಜಿನ್ ತಿಳ್ಕೊಂಡಿದ್ದಾರೆ ಯು ಥಿಂಕ್ ದಟ್ ದಿಸ್ ಆರ್ಟಿಸ್ಟ್ ಹೇಳ್ ದನ್ ವೆರಿ ನೈಸ್ ಪಿಕ್ಚರ್ ಅಂತ ಇಟ್ ಇಸ್ ನಾಟ್ ಎ ನೈಸ್ ಪಿಕ್ಚರ್ ಆಕ್ಚುಲಿ ಈ ಇಸ್ ರೆಪ್ರೆಸೆಂಟಿಂಗ್ ದ ರಿಯಾಲಿಟಿ ಆಫ್ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಥ್ರೂ ಆತ್ಮ ಟು ದಿ ಉಂಬಿಲಿಕಲ್ ಕಾರ್ಡ್ ಸೊ ಆಕ್ಚುಲಿ ನಿಮ್ಮ ಜೀವದಲ್ಲಿ ನಿಮ್ಮ ಆತ್ಮ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನರ್ವಸ್ ಸಿಸ್ಟಮ್ ರಿಫ್ಲೆಕ್ಟ್ ಆಗುತ್ತೆ ನರ್ವಸ್ ಸಿಸ್ಟಮಲ್ಲಿ ಬರ್ತದೆ ಆದ್ದರಿಂದ ದೆನ್ ಇಟ್ ಕಂಟ್ರೋಲ್ ದಿ ಎಂಟೈರ್ ಬಾಡಿ ಥ್ರೂ ಉಂಬಿಲಿಕಲ್ ನರ್ವಸ್ ಸಿಸ್ಟಮ್ ದಿ ಸ್ಪೈನಲ್ ಕಾರ್ಡ್ ಸೊ ಅದನ್ನು ಯೂನಿವರ್ಸಲ್ಲಿ ಹೇಗಾಗುತ್ತೆ ನಾರಾಯಣ ಹೊಟ್ಟೆಯಿಂದ ಆ ಉಂಬಿಲಿಕಲ್ ಕಾರ್ಡ್ ಹೋಗುತ್ತೆ ಇಟ್ಸ್ ನರ್ವಸ್ ಸಿಸ್ಟಮ್ ಆಫ್ ದಿ ಯೂನಿವರ್ಸ್ ಆ್ಯಂಡ್ ದೆನ್ ಆ ನರ್ವಸ್ ಸಿಸ್ಟಮ್ ಹೇಳ್ತಾರೆ ದಟ್ ನರ್ವಸ್ ಸಿಸ್ಟಮ್ ಇಸ್ ಕಾಲ್ಡ್ ಮೇರು ಪರ್ವತ ಓಕೆ ಆ ಮೇರು ಪರ್ವತ ವಿ ಕ್ಯಾನ್ ಸಿ ಸಮ್ ಪಾರ್ಟ್ ಆ್ಯಂಡ್ ವಿ ಕ್ಯಾನ್ ಸಿ ಸಮ್ ಪಾರ್ಟ್ ಬಟ್ ಈಗ ಇದನ್ನು ಆ ಋಷಿಗಳಿಗೆ ದೇ ಹ್ಯಾವ್ ಸೀನ್ ದ ಎಂಟೈರ್ ಸ್ಪೈನಲ್ ಕಾರ್ಡ್ ಸೊ ದೇ ಸೇ ಆಲ್ ದಿ ಯೂನಿವರ್ಸ್ ಆರ್ ಹ್ಯಾಂಗಿಂಗ್ ಅರೌಂಡ್ ದಟ್ ವಾಟ್ ಎನರ್ಜಿ ಚಾನಲ್ and that energy channel is manifested in the earth as Kailas Parvat okay that's why it's holy mountain that's why parvata jains buddhas sikhs ella adike alle holy mountain hogi namaskara maadibartare because that is the nervous system of the universe meru parvata ade shabdadinda nam meru danda antu baddi this is spinal cord is called meru danda okay without spinal cord our body doesn't work narayana controls the entire universe through that the umbilical cord it's called meru parvata spinal nervous system okay these universe are nothing but dream objects in narayana every particle in this everything in the universe is nothing but a cell of brahmaji it's like almost like a some organ of brahmaji okay brahmaji's life is 100 years after that this universe will die and another universe will be born from narayana 100 years of Brahmaji is 1 year of human being is 365 days manushara 1 varsha 365 divasa 365 days is one day of deva we will find I'll tell you what is devatas the devatas has two meanings consciousness as well as astronomical bodies so devatas 300 namma 300 divasa devategalu 1 divasa devatas 365 days is Brahmaji's one day so this is to tell you which in time and space where Brahmaji's central coordinates are there okay Brahmaji ellidara anta helakke idu helu okay yakana adu helidha scientist ig artha agutte to calculate the galaxy center then another thing is have you seen the sankalpa sankalpa madu kelidara what sankalpa when we do what sankalpa when we do what we do adya brahmana dvitiya pararthe
ಶ್ರೀ ಶ್ವೇತವರಾಹ ಕಲ್ಪೆ ವೈವತ್ಸವ ಮನ್ವಂತರೆ ಜಂಬುದ್ವೀಪೆ ಭರತವರ್ಷೆ ಭರತಖಂಡೇ ಶ್ರೀರಾಮಕ್ಷೇತ್ರೇ ಕಲಿಯುಗೆ ಪ್ರಥಮ ಪಾದೇ. ಓಕೆ, ವಾಟ್ ಯುವರ್ ದೇ ವಾಟ್ ದೇ ಅಂಡರ್ ನ್ಯೂ ಸಿ ದೇ ಆರ್ ಸ್ಟಾರ್ಟ್ ವಿತ್ ಗ್ಯಾಲಕ್ಟಿಕ್ ಏಜ್, ಬ್ರಹ್ಮಾಜಿಸ್ ಏಜ್, ಬ್ರಹ್ಮಣ ದ್ವಿತೀಯ ಪರಾರ್ಧೆ, ಹಾಫ್ ಲೈಫ್ ಆಫ್ ಬ್ರಹ್ಮಾಜಿಸ್ ಓವರ್, ಸೆಕೆಂಡ್ ಪಾರ್ಟ್ ಆಫ್ ದಟ್ ಶ್ವೇತವರ ಕಲ್ಪೆ, ದಟ್ ಇಸ್ ಸಬ್ ಡಿವೈಡೆಡ್ ಆ್ಯಂಡ್ ಇಟ್ ಕಮ್ಸ್ ಟು ಕಲಿಯುಗ, ಅನದರ್ ಸಬ್ಡಿವಿಷನ್ ಆಫ್ ಟೈಮ್. ಫ್ರಮ್ ಟೈಮ್ ದೇ ಕೇಮ್ ಟು ಸ್ಪೇಸ್, ದಿ ರಿಲೇಟಿವಿಟಿ ಆಫ್ ಟೈಮ್ ಅಂಡ್ ಸ್ಪೇಸ್, ಹೌ ದೇ ವಿಜುವಲೈಸ್. ಟೈಮ್ ಇಸ್ ಅಂಡ್ ಟೈಮ್ ಅಂಡ್ ಸ್ಪೇಸ್ ರಿಲೇಟಿವ್ ಅಂತ ಐನ್ಸ್ಟೈನ್ ಹೇಳಿದ್ದು. ನಮ್ಮ ದಿನ ಸಂಕಲ್ಪದಲ್ಲಿ ಟೈಮ್ ಅಂಡ್ ಸ್ಪೇಸ್ ರಿಲೇಟಿವಿಟಿ ಬಗ್ಗೆ ನಾವು ಹೇಳ್ತೇವೆ. ಇಲ್ಲಿ ಬ್ರಹ್ಮಾಜಿಯಿಂದ ಸ್ಟಾರ್ಟ್ ಮಾಡಿ ಈಗಿನ ಕಾಲದವರೆಗೆ ಟೈಮ್ ಅನ್ನು ಫ್ರಾಕ್ಷನ್ ಮಾಡಿ ಇಟ್ಟು ಹೇಳ್ತೇವೆ ನಾವು, ಟೈಮ್ ಅಂಡ್ ಸ್ಪೇಸ್ ಆರ್ ಕನೆಕ್ಟೆಡ್ ಅಂತ. ಓಕೆ, ಸೊ ದೇರ್ ಆರ್ 14 ಲೋಕಗಳು, ದೇರ್ ಆರ್ 14 ಲೋಕಾಸ್ ವಿಚ್ ಆರ್ ಹ್ಯಾಂಗಿಂಗ್ ಅರೌಂಡ್ ದಿ ಒಂಬಿಲಿಕಲ್ ಕಾರ್ಡ್ ಆರ್ ನರ್ವಸ್ ಸಿಸ್ಟಮ್ ಕಾರ್ಡ್ ಮೇರುಪರ್ವತ. ಆ ಭಗವಂತನ ಹೊಟ್ಟೆಯಲ್ಲಿ ಬರೋದು ಒಂಬಿಲಿಕಲ್ ಕಾರ್ಡ್ ಅಂತ ಹೇಳ್ತಾರೆ, ತಾಯಿ ಹೊಟ್ಟೆಲಿ ಬರೋಗೆ ಅದು ಒಂಬಿಲಿಕಲ್ ಕಾರ್ಡ್ ಅಲ್ಲ, ಅದು ನರ್ವಸ್ ಸಿಸ್ಟಮ್ ಆಫ್ ಯೂನಿವರ್ಸ್ ಎಲ್ಲ ಕಂಟ್ರೋಲ್ ಮಾಡಲಿಕ್ಕೆ. ಇಷ್ಟೆಲ್ಲ ಕಂಟ್ರೋಲ್ ಬೇಕು, ಎಲ್ಲ ಓಡಾಡ್ತಾರ ನಿಮ್ಮಲ್ಲಿ, ಒಬ್ಬರದೇ ಇಬ್ಬರನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಮೊಬೈಲ್ ಇಟ್ಕೊಂಡು ಮಾಡ್ತಾರೆ, ಫೋನ್ ಮಾಡಿದ್ರೆ ಎಲ್ಲೋ ಇದೆಯಾ, ಟು ಕಂಟ್ರೋಲ್ ಸಮ್ ಪರ್ಸನ್ ಯು ನೀಡ್ ಎ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್, ವೇರ್ ಆರ್ ಯು, ಮೊಬೈಲ್ ಫೋನ್ ಇಸ್ ರಿಕ್ವೈರ್ಡ್ ರೈಟ್. ದಿ ಯೂನಿವರ್ಸ್ ಆಸ್ ಅ ಎನರ್ಜಿ ಚಾನಲ್ ವಿಚ್ ಇಸ್ ಕಮ್ಯುನಿಕೇಶನ್, ನರ್ವಸ್ ಸಿಸ್ಟಮ್. ಓಕೆ, ಇಡೀ ವಿಶ್ವಕ್ಕೆ ನರ್ವಸ್ ಸಿಸ್ಟಮ್ ಇದೆ. ವಿದೌಟ್ ನರ್ವಸ್ ಸಿಸ್ಟಮ್ ದ ಯೂನಿವರ್ಸ್ ಇಸ್ ದರ್ಸ್ ನೋ ದರ್ಸ್ ಎ ದ ಆರ್ಡರ್ ವಿಲ್ ವಿಲ್ ಗೋ ಡಿಸಾರ್ಡರ್. ದಟ್ ನರ್ವಸ್ ಸಿಸ್ಟಮ್ ಇಸ್ ಉಂಬಿಲಿಕಲ್ ಕಾರ್ಡ್ ಆ್ಯಂಡ್ ಅರೌಂಡ್ ದಟ್ ಉಂಬಿಲಿಕಲ್ ಕಾರ್ಡ್ 14 ಲೆವೆಲ್ಸ್ ಆಫ್ ಲೋಕಾಸ್ ಆರ್ ಹ್ಯಾಂಗಿಂಗ್. ಲೋಕಗಳಿದಾವೆ 14 ಲೋಕಗಳು. ಡೋಂಟ್ ಟೇಕ್ ದಿಸ್ 14 ಫಾರ್ ಪ್ಲಾನೆಟ್ಸ್, ದೇ ಆರ್ ನಾಟ್ 14 ಪ್ಲಾನೆಟ್ಸ್, ದೇ ಆರ್ ನಾಟ್ 14 ಪ್ಲಾನೆಟ್ಸ್, 14 ಲೆವೆಲ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದ ಪ್ಲಾನೆಟ್ಸ್, 14 ಅನುಭವಗಳು. ಲೋಕ ಇಸ್ ನಾಟ್ ಎ ಪ್ಲಾನೆಟ್. ಓಕೆ, ಅರ್ತ್ ಇಸ್ ಎ ಲೋಕ, ಅರ್ತ್ ಇಸ್ ಎ ಪ್ಲಾನೆಟ್. ಇನ್ ಅರ್ತ್ ದೇರ್ ಆರ್ 14 ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್ ಆರ್ ದೇರ್ ಲಿವಿಂಗ್ ಬೀಯಿಂಗ್ಸ್, ದೇ ಆರ್ ಕಾಲ್ಡ್ ಎಕ್ಸ್ಪೀರಿಯನ್ಸ್ ಆಫ್ ಎ ಪ್ಲೇಸ್ ಕಾಲ್ಡ್ ಲೋಕ, ನಾಟ್ ದಿ ಪ್ಲೇಸ್, ನಾಟ್ ಎ ಫಿಸಿಕಲ್ ಪ್ಲೇಸ್. ದಟ್ ಮೀನ್ಸ್ ಇಟ್ ಸೇಸ್ 14 ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸಸ್, ಗ್ರೇಡೇಷನ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆರ್ ಪಾಸಿಬಲ್ ಇನ್ ದಿಸ್ ಮಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್. 14 ರೀತಿಯ ಅನುಭವಗಳು. ಓಕೆ, ದೇ ಆರ್ ಕಾಲ್ಡ್ ಅಪ್ಪರ್ ಲೆವೆಲ್ ಲೋಕಾಸ್ ಆರ್ ಕಾಲ್ಡ್ ಭೂ ಲೋಕ, ಭೂ ಜೊತೆ ಭೂ ಭುವಃ ಸುವಃ ಮಹಃ ಜನಃ ತಪಃ ಸತ್ಯ. ಓಕೆ, ದೇ ಆರ್ ಅಪ್ಪರ್ ಲೆವೆಲ್ ಲೋಕಾಸ್. ದಿ ಲೋವರ್ ಲೆವೆಲ್ ಲೋಕಾಸ್ ಕಾಲ್ಡ್ ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಪಾತಾಳ, ಮಹಾತಳ, ಪಾತಾಳ. ದರ್ ಇಸ್ ಎ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ, ನಾಟ್ ಪಾಸಿಟಿವ್ ಎನರ್ಜಿ. ದರ್ ಇಸ್ ಎ ಗ್ಯಾಲಕ್ಸಿ ಆಫ್ ಮ್ಯಾಟರ್ ಆ್ಯಂಡ್ ಆ್ಯಂಟಿ ಮ್ಯಾಟರ್, ದಿಸ್ ಇಸ್ ದಟ್. ದರ್ ಇಸ್ ವಾಟ್ ಎವರ್ ಇಸ್ ಪಾಸಿಟಿವ್ ಇಸ್ ದರ್, ವಾಟ್ ಎವರ್ ಒನ್ ಲೆವೆಲ್ ಲೋಕ ಇಸ್ ದರ್ ಇಸ್ ಎಕ್ಸಾಕ್ಟ್ಲಿ ರಿಪ್ಲಿಕಾ ಇಸ್ ದರ್ ನೆಗೆಟಿವ್, ದಿ ಅಪ್ಪರ್ ಆ್ಯಂಡ್ ಲೋವರ್. ದಿ ಅಪ್ಪರ್ ಇಸ್ ಕಾಲ್ಡ್ ವ್ಯಾಹೃತಿ, ಭೂ ಭುವ ಸ್ವ ಮಹಾಜನ ತಪ ಸತ್ಯ. ಮೇಲಿನ ಲೋಕಗಳು ಭೂಲೋಕ, ಭುವಲೋಕ, ಸ್ವರ್ಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಅತಳ, ವಿತಳ, ಸುತ್ತಳ, ತಳಾತಳ, ರಸತಳ, ಪಾತಾಳ. ಓಕೆ, ನಾವು ವೈ ಆಮ್ ಟೆಲಿಂಗ್ ಯು, ಈ 14 ಲೋಕಗಳನ್ನು ನೀವು ನಿಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇನ್ ಯು, ಇನ್ ದಿಸ್ ಬಾಡಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ 14 ಲೆವೆಲ್ ಲೋಕಾಸ್. ಯಾಕೆ, ನೀವು ಆ ಬ್ರಹ್ಮಾಜಿ ಒಂದು ಮರಿ, ಮಿನಿ ಒಂದು ಸೆಲ್. ಓಕೆ, ವಾಟ್ ಎವರ್ ಎಕ್ಸ್ಪೀರಿಯನ್ಸ್ ಆಫ್ 14 ಲೆವೆಲ್ ಲೋಕಾಸ್ ಇಸ್ ದರ್, ಇಟ್ ಕ್ಯಾನ್ ಹ್ಯಾಪನ್ ಇನ್ ದಿಸ್ ಬಾಡಿ. ಓಕೆ, ಅದರಲ್ಲಿ ಔಟ್ ಆಫ್ ದಿಸ್ ಸತ್ಯಲೋಕ ಇಸ್ ನಾಟ್ ಎ ಲೋಕ, ಸತ್ಯಲೋಕ ಇಸ್ ಮುಕ್ತ ಲೋಕ, ಲಿಬರೇಟೆಡ್ ಜೀವಮುಕ್ತರು. ಓಕೆ, ಸತ್ಯಲೋಕ, ತಪೋಲೋಕ, ಜನಲೋಕ, ಸತ್ ಚಿತ್ ಆನಂದ. ಓಕೆ, ಈ ಸತ್ಯಲೋಕ ಎಲ್ಲ ಒಂದು ಕಡೆ ಇದೆ ನೋಡಿ, ಅದು ಎಲ್ಲ ಕಡೆ ಇದೆ. ಓಕೆ, ಇನ್ ದಿಸ್ ಪ್ಲೇಸ್, ಇನ್ ದಿಸ್ ರೂಮ್, ದೇರ್ ಬಿ ಸಮ್ ಪೀಪಲ್ ಇನ್ ಮಹರ್ಲೋಕ, ಸಮ್ ಪೀಪಲ್ ಇನ್ ಜನಲೋಕ, ಸಮ್ ಪೀಪಲ್ ಇನ್ ತಪೋಲೋಕ, ಸಮ್ ಪೀಪಲ್ ಇನ್ ಸತ್ಯಲೋಕ.
don't start thinking that it's a place, it's a consciousness. Level of consciousness. ಒಂದೇ ಕೋಣೆಯೊಳಗೆ ಒಂದೇ ರೂಮ್ ಒಳಗೆ ಒಬ್ಬರು ಸತ್ಯ ಲೋಕದಲ್ಲಿ ಇರ್ಬೋದು, ಇನ್ನೊಂದು ಭೂಲೋಕದಲ್ಲಿ ಇರ್ಬೋದು. ಕೆಳಗದಲ್ಲಿ ಅತಳಿಲ್ಲ ಹೋಗಿಲ್ಲ ತಾನೆ. You said Jeevan Muktas are beyond these levels. Right. But now you say they are... Jeevan Mukta means one who has a body and he is liberated. His consciousness is already in Satya Loka. Okay. The body is operating in Bhuloka. It's a mobile instrument. Okay. But you said they are beyond these Lokas. That's what I'm saying. The consciousness is beyond this Loka. Okay. As long as the body is there, the operation is happening through the body. Once the body dies, the connection is broken there. The instrument is still alive. The consciousness is operating through the instrument which is still alive for communication purpose. And once the instrument goes, this communication goes. That is already in that loka. Loka is not a place. Loka is consciousness. That is everywhere. So, since the body is there, that body, using the body, the communication is happening. Then once the body goes, that dissolves. Guruji, there you have written that the Satyaloka is the abode of Muktas. Liberated. But yesterday you said that the liberated people are beyond all Lokas. No, that's Mukta. For saying that they are beyond all Lokas, that's the Loka, Mukta Loka. These are every other Loka is dissolve, can dissolve. That doesn't Loka dissolve. It's not material Loka. Consciousness. Infinite. What is the last? ಸೆವೆಂತ್ ಸತ್ಯಲೋಕ. ಓಕೆ, ಸೊ ಜೀವನ್ ಮುಕ್ತರು ಇರೋದಿಲ್ಲಿ ಸತ್ಯಲೋಕದಲ್ಲಿ ಬದುಕಿದ್ದಾಗಲೂ ಅವ್ರು ಸತ್ಯ ಮೇಲೆ ಸತ್ಯಲೋಕ ಹೋಗುವುದಲ್ಲ. ಅವ್ರ ಕಾನ್ಶಿಯಸ್ ದೇ ಆರ್ ಕಾನ್ಶಿಯಸ್ನೆಸ್ ಆಲ್ರೆಡಿ ಇನ್ ಸತ್ಯಲೋಕ ವೆನ್ ದೇ ಆರ್ ಲೈಫ್ ಸತ್ಯ ಪರ್ಸನ್ಸ್ ಗಳು ಜೀವನ್ ಮುಕ್ತ. ಇವಾಗ ಎಕ್ಸ್ಪೀರಿಯನ್ಸ್ ಇದು ಇನ್ ಪ್ಲೇಸ್ ಅಲ್ಲ ಲೋಕ ಅಂತ ಹೇಳಿದ್ರಲ್ಲ, ಸೊ ಇವಾಗ ಇದು ಈ ಭುವರ್ ಲೋಕ ಮತ್ತೆ ಈ ಸ್ವರ್ಗ ಲೋಕ ಇದನ್ನೆಲ್ಲ ನಾವು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳುತ್ತೆ? ಇದು ಪಿತೃಲೋಕ ಅದನ್ನ ಹೇಳ್ತೇನೆ. ಸೊ ತಪೋಲೋಕ, ಸತ್ಯಲೋಕ ಮೀನ್ಸ್ ಸತ್ ಇದು ನಾನ್ ಡ್ಯುವಲ್ ಅದ್ವೈತ ಪ್ಯೂರ್ ಅವೇರ್ನೆಸ್ ಸಚ್ಚಿದಾನಂದ ಪರಬ್ರಹ್ಮ. ಆಯ್ತಾ, ನೀವು ಎಲ್ಲ ಒಂದು ವಿಮಾನದಲ್ಲಿ ಎಲ್ಲ ಕೂಡ ಹೋಗಿ ಎಲ್ಲ ಹೋಗ್ಬೇಕು ಆ ಲೋಕಕ್ಕೆ ಹೋಗ್ಬೇಕಂತಲ್ಲ, ಅದು ಆ ಲೋಕಗಳು ಎಲ್ಲ ಕಡೆ ಇದ್ದಾವೆ, ಅಂದರೆ ಆ ಚೈತನ್ಯ ಎಲ್ಲ ಕಡೆ ಇದೆ. ಸೊ ನೀವು ಯಾರು ಕನೆಕ್ಟ್ ಆಗಿದ್ದೀರ ಆ ಲೋಕದಲ್ಲಿ ಇರ್ತೀರ. ನಿಮಗೆ ಗೊತ್ತೇನ್ರಿ, ಮಾತಾಡ್ತಿದ್ದೀರ ಕೇಳೋದೇ ಇಲ್ಲ. ನೀವು ಯಾವ ಲೋಕದಲ್ಲಿ ಇದ್ದೀರಿ ಅಂತ ಕೇಳ್ತೀರ, ಅವ್ರ ಆಫೀಸ್ ಲೋಕದಲ್ಲಿ ಇರ್ತಾರೆ. ಲೋಕ ಇಸ್ ನಾಟ್ ಪ್ಲೇಸ್, ಲೋಕ ಇಸ್ ವೇರ್ ಯುವರ್ ಅಟೆನ್ಷನ್ ಇಸ್. ಸೊ ದಟ್ಸ್ ವೈ ಜೀವನ್ ಮುಕ್ತ ಲೆವೆಲ್ 7.5 ಲೆವೆಲ್ 6 ಲೆವೆಲ್ 7 ಹೇಳಿದ್ನಲ್ಲ, ಇಸ್ ಆಲ್ಮೋಸ್ಟ್ ಎಸ್ಲೀಪ್. ಆಯ್ತಾ, ಅವನೇನಾಗ್ತಾನೆ, ಬ್ರಹ್ಮಲೋಕದಲ್ಲಿ ಇದ್ದಾನೆ. ನಿಮ್ಮ ಬಾಡಿಲಿ ಇರ್ತದೆ, ದ ಬಾಡಿ ಇಸ್ ಹಿಯರ್. ಜೀವನ್ ಮುಕ್ತ ಲೆವೆಲ್ ಜೀವನ್ ಮುಕ್ತ ಸ್ವಪ್ನ ಲೋಕ ಅಂಡ್ ಸುಷುಪ್ತಿ ಅಂಡ್ ಗಾಢ ಸುಷುಪ್ತಿ ಅಂತ ಹೇಳಿದೆ. ಐ ಟೋಲ್ಡ್ ಲೆವೆಲ್ 5, 6, 7. His consciousness is already in Brahmaloka. The body almost communication stops, mobile's off. For a Brahmavid only, level 5, level 4 guy, his communication is going on. He's in both lokas. He's able to give attention to both. Why did you put that triangle? Really? Because less people... These are more number of lokas and this is less. Bulk of... less population. That's very beautifully said, there are less people. ಹೇಳ್ಬಿಟ್ಟಲ್ಲ ಯಾರು ನೀವು ಹೇಳಿದ ಕರೆಕ್ಟ್ ಅಲ್ಲೇ ಅಲ್ಲೆಲ್ಲ ಜಾಸ್ತಿ ಕೆಳಬೋದು ಜಾಸ್ತಿ ಜನ. ಓಕೆ, ಹಿಯರ್ ಇನ್ ದ ಟಾಪ್ ದರ್ ಇಸ್ ನೋ ಬಿ ಪೀಪಲ್ ಆಕ್ಚುಲಿ, ಓನ್ಲಿ ನಾರಾಯಣ. ಸೊ ದಟ್ಸ್ ಎ ಪಿಟ್ಟಿ ಪಾಯಿಂಟ್ ಅದು ಬಿಂದು. Okay. So is that Satyaloka or is it above Satyaloka? No, the point. Satyaloka point. The triangle and this thing is Satyaloka, Narayana is above. Okay? So then comes Tapoloka. Tapoloka is the next. Satyaloka is Brahmana Loka. And then Brahmana is Parabrahma, Narayana. Pure consciousness. Ali who are? Mukta, Jiva Mukta. Brahmadnanis, liberated. Okay? So it doesn't mean that they have to take a birth or they don't have to take a birth. They may take a birth based on the decision of Narayana. Okay. Say Jivan Muktas don't have a birth doesn't mean they don't have a birth because of karma.
because of sankalpa of narayana they can take a birth. That's where the avatar purushas come, that's where siddha purushas come. Okay, then they all reach that loka, it's all merged now. That's not saying. Again, making them individuals in that world also. I told you, merges in that the bodies are only dharmic, dharma body. Their dharma bodies are low level. Narayan also stays in a loka. There's no, not a loka, he is everywhere. That being everywhere is called a loka. Oh. Loka is the consciousness, yeah. Not a place. Yeah. So, okay. It's about a unborn of so, adu ee birth and death cycle inda horagade bandu. Alla alla alla. Next comes tapoloka anta bartade. Tapolokadalli ayonija devata santare. Ayonija devata santa. Ayonija devata santa, they are not born. They are born with Brahmajis. Brahmaji, once he is a Brahmaji bandhu or already he functioning one day, they are devatas which come. They are called Ayonija devatas. Our illi na vadaru bhumi mele kodaru bhumi mele kodaru devataru swarga hogutare. Okay. Okay. Earth plane inda mele kelsa maadi hodaru swarga lokadalli. These are superior devatas called Ayonija. So they are part of Brahmaji's consciousness. That Brahmaji means that universe. Okay, then comes the Janaloka. Idu Satyaloka, Tapoloka and Janaloka are Satchit Ananda. These are invisible in the material level, physical level. Janaloka dalli Brahmana Manasu Putra, Sanaka Sananda Sranadi, Sanaka Sananda. Okay, Sanaka Adi Rishi Thirtala, Avaru, four Rishis. Okay. Maharloka is next level. Maharloka kelage. Adu vidnaname vidnaname andre intellectual plane. In that seven sages are there. Saptarshigalu what we call as saptarshigalu alli idare. Including Markandeya. Okay, then comes the lower level lokas. Bhu bhuva swa swar loka. Swar loka means swarga. Swar loka is also lower level loka. Of course. Sargaloka, Bhuloka, Bhuvaloka, Sargaloka. Okay. So Sargaloka is a lower level loka. Whenever you get sense pleasure, then the people who are experiencing sense pleasure to you are devatas called Indra. Adhikya unsubsare nodi kushavatra ade. ಇಂದ್ರಿಯಗಳ ಮೂಲಕ ನಿಮ್ ಇಂದ್ರಿಯಗಳ ಮೂಲಕ ಎಂಜಾಯ್ ಮಾಡ್ತಾರಲ್ಲ ಅವನು ಇಂದ್ರ ಅದೇ ಸ್ವರ್ಗಲೋಕ. ಗುರುಜಿ, ವೈ ಆರ್ ಸಚ್ಚಿತ್ ಅಂಡ್ ಆನಂದ ಸೆಪರೇಟೆಡ್? ನೋ, ದಟ್ಸ್ ಎ ಮೋರ್ ಬೆನಿಫಿಟ್ ಆಫ್ ದಟ್. ಓಕೆ, ದೇ ಆರ್ ನಾಟ್ ಬೆಸ್ಟ್. ಮೋರ್ ಬೆನಿಫಿಟ್, ಡೆನ್ಸಿಟಿ ಇಸ್ ಮೋರ್ ಲೈಕ್ ದಟ್. ಓಕೆ, ಸ್ವರ್ಗಲೋಕದಲ್ಲಿ ಇಂದ್ರ ಮತ್ತು ದೇವತೆಗಳು ಅಪ್ಸರಾಸು ಅಪ್ಸರೆ ಮತ್ತು ಪ್ಯಾರಡೈಸ್, ನಾವು ಸ್ವರ್ಗ ಅಂತ ಏನ್ಕರ್ತೇವೆ ಇಲ್ಲಿ, ಫೈವ್ ಸ್ಟಾರ್ ಪ್ಲೇಸ್. ಓಕೆ, ಎವ್ರಿ ಅದರ್ ರಿಲಿಜನ್ ಇನ್ ದ ವರ್ಲ್ಡ್ ಎಕ್ಸೆಪ್ಟ್ ಸನಾತನ ಧರ್ಮ ಸೇಸ್ ಯು ಗೋ ಅಪ್ ಟು ದಿಸ್ ಪ್ಲೇಸ್. ಓಕೆ, ಸನಾತನ ಧರ್ಮ ಓನ್ಲಿ ಸೇಸ್ ಯು ಗೋ ಹಿಯರ್ ಸತ್ಯಲೋಕ. ಆಲ್ ರಿಲಿಜನ್ಸ್ ಓನ್ಲಿ ಸೇ ದಿಸ್ ಮಚ್, ಯಾ ಇಲ್ಲೇ ಹೋಗಿ ಸಾಕು ಅಂತ ಹೇಳ್ತಾರೆ, ಎಂಜಾಯ್ ಮಾಡಿ ಅಂತ ಹೇಳ್ತಾರೆ. ಹೆವನ್ ಹೆವನ್ ಅಂತ ಹೇಳ್ತಲ್ಲ ಇಲ್ಲಿ ಮೂರು, ನಮ್ ಲೆಕ್ಕದಲ್ಲಿ ಹೆವನ್ ಈಸ್ ಓನ್ಲಿ ಥರ್ಡ್ ಗ್ರೇಡ್. ಅದು ಅಲ್ಲಿ ಏನ್ ಗೊತ್ತಾ, ಥರ್ಡ್ ಅಲ್ಲಿ ಹೆವನ್ ಅಲ್ಲಿ ಸೆವೆಂತ್ ಹೋಗಲ್ಲ, ಇಲ್ಲಿಂದ ಸೆವೆಂತ್ ಜಂಪ್ ಆಗೋಲ್ಲ. ಥರ್ಡ್ ಅಲ್ಲಿ ಏನ್ ಹೇಳ್ತಾರೆ ಇಲ್ಲಿ, ಅದಕ್ಕೆ ತಾನೇ ಯಾವ್ದೋ ಒಂದು ಯಾವ್ದೋ ರಿಲಿಜನ್ ಇರ್ತಾರೆ. ನೀವು ಮದುವೆ, ನೀವು ಸಸ, ನೀವು ಒಳ್ಳೆ ಧರ್ಮ ಕಾರ್ಯ ಮಾಡಿಬಿಟ್ರೆ ಹೋಗ್ಬಿಟ್ರೆ 74 ಜನ ಹುಡುಗಿಯರು ಸಿಗ್ತಾರೆ, ಮದುವೆ ಆಗ್ತೀರಿ ಅಂತ ಹೇಳ್ತಲ್ಲ, ಅದೇ ಸ್ವರ್ಗ. ಅವ್ರದ್ದು ಹೈಯೆಸ್ಟ್ ಸ್ವರ್ಗ, ನಮ್ದು ಲೋಯೆಸ್ಟ್ ಸ್ವರ್ಗ. ಓಕೆ, ಅದಕ್ಕೋಸ್ಕರ ಸುಸೈಡ್ ಬಾಂಬ್ ಎಲ್ಲ ಮಾಡ್ಕೊಳ್ಳೋ ಅವ್ರು ಅಲ್ಲೇ ಹೋಗ್ಲಿಕ್ಕೆ. ದ ಒನ್ಸ್ ಹೂ ಪ್ರಪೌಂಡ್ ದೀಸ್ ಲೈಕ್ ಕ್ರೈಸ್ಟ್ ಅಂಡ್ ಮೊಹಮ್ಮದ್, they are saints, right? Stop this. This also? And that also stop it.